ನಿನ್ನೆ ತಡರಾತ್ರಿ ಅಂದರೆ 9:30 ಸುಮಾರಿಗೆ ನಮ್ಮನ್ನೆಲ್ಲ ನಮ್ಮ ಕನ್ನಡ ಕಂಪನ್ನು ಹರಿಸಿದಂಥ ಮಹಿಳೆ ಅಂದರೆ ಧೀಮಂತ ಮಹಿಳೆ ಅಂತ ಹೇಳ್ಬೋದು. ನಿರೂಪಕ ಅನ್ನುವಂಥ ಒಂದು ಫೀಲ್ಡ್ನಲ್ಲಿ, ನಿರೂಪಕಿಯರು ಅನ್ನುವಂಥ ಒಂದು ಫೀಲ್ಡ್ನಲ್ಲಿ ಅತಿ ಹೆಚ್ಚು ಕನ್ನಡ ಭಾಷೆಯನ್ನು ಬಳಸಿದಂಥವರು ಅಪರ್ಣ ಅವರು. ಅವತ್ತು ಏನಾಯಿತು ಅಂತ ಗೊತ್ತಿಲ್ಲ, ಲಂಗ್ಸ್ ಕ್ಯಾನ್ಸರಿಂದ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರು. ಸೊ ನಮ್ಮೊಟ್ಟಿಗೆ ಸಾರ್ವಜನಿಕರಿದ್ದಾರೆ, ಅವರು ಏನಂತ ಹೇಳ್ತಾರೆ ಇದ್ರ ಬಗ್ಗೆ, ಅವ್ರ ಬಗ್ಗೆ, ಅಪರ್ಣ ಅವ್ರ ಬಗ್ಗೆ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ, ಅವರ ವಿಧಿವಶರಾಗಿರುವಂತಹ ಸುದ್ದಿಯನ್ನು ಕೇಳಿ ಅವ್ರ ಮನಸ್ಸಿಗೆ ಎಷ್ಟು ಆಘಾತ ಆಗಿದೆ ಅದನ್ನು ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಪಾರ್ಥ ಸರತೆ ಅಂತಮ್ಮ. ಅವಳು ಪರವಾಗಿಲ್ಲಮ್ಮ, ಒಳ್ಳೆ ಆ್ಯಕ್ಟರು, ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ಲು, ಡಿಸೆಂಟು, ಡಿಸಿಪ್ಲಿನು, ನಮಗೆ ಲೈಕ್ ಆಗುತ್ತೆ ಅವಳು. ಆ್ಯಕ್ಚುಲಿ ಹೇಳ್ತೀವಲ್ಲ, ಬೇರೆ ನಟರುಗಳೆಲ್ಲ ಅವು ಇವು ಇದಿರ್ಬೋದು, ಇವಳು ಒಂಥರ ಚೆನ್ನಾಗಿದ್ಲು. ಸುಮ್ಮನೆ ನಾವು ಹೇಳಬೇಕು, ಏನಾದರೂ ಚಾನ್ಸ್ ಸಿಕ್ಕಲೆ ಫಿಲಮ್ಗಳಲ್ಲಿ ಸರಿಯಾಗಿ, ಅಷ್ಟು ತಪ್ಪ. ನಮಗೆಲ್ಲ ಒಂದು ಎಂಟರ್ಟೈನ್ಮೆಂಟು ಇತ್ತು, ಮಜಾಟ ಹಾಕಿಸಲು ನೋಡಿದ್ವಿ, ಅವಳೆಲ್ಲ ಮಾತಾಡಿದ್ದು, ಪ್ರತಿಯೊಂದು ನಮ್ಗೆ ಇಷ್ಟ ಆಗಿದೆ. ನಮಗೇನೋ ಲೈಕ್ ಮಾಡ ಹೋಗಿದ್ದು ಬೇಜಾರಾಗುತ್ತೆ, ನಮ್ಗೆ ಮನಸ್ಸಿಲ್ಲ ಒಂಥರ. ಕಳೆದ 2 ವರ್ಷಗಳಿಂದ ಅವರು ಲಂಗ್ ಕ್ಯಾನ್ಸರಿಂದ ಬಳಲ್ತಿದ್ರು. ಐ ತಿಂಕ್ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಅವರೆಲ್ಲ ಗೊತ್ತಿಲ್ಲ, ಸೀಕ್ರೆಟ್ ಆಗಿತ್ತು. ಪಾಪ ಏನು ಗೊತ್ತಾ, ನಾವು ಹೇಳೋದು ಏನು ಸರಿ ಹೋಗಲಿ ಅಂತ ಆಶಿಸ್ತಾ ಇರ್ತೀವಿ, ಹೋಗಿದ್ದು ನಮ್ಗೆ ಬೇಜಾರಾಗುತ್ತೆ, ಅಷ್ಟು ನಮ್ಗೆ ಮನಸ್ಸು ಇಲ್ಲ, ಒಂಥರ ಬೇಜಾರಾಗುತ್ತೆ, ನಮ್ಮಿಂದ ಬಿಟ್ಟು ಹೋದ್ಲು ಅಂತ ಒಂದು ಬೇಜಾರಾಗುತ್ತಮ್ಮ. ಈ ವಿಷಯ ಕೇಳಿದಾಗ ನೀವು ಟಿ ವಿಯಲ್ಲಿ ನೋಡಿದಾಗ ಮನಸ್ಸಿಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ನಮಗೆ, ಇನ್ನು ಬೆಳಗ್ಗೆ ಪೇಪರ್ಗಳು ನೋಡಿದ್ವಿ, ನಾನು ನಮ್ಮ ಹೆಂಗಸರೆಲ್ಲ ನೋಡ್ಕೊಂಡು ಬೇಜಾರಾಗಿಕೊಂಡ್ವಿ, ಇವಳು ಹೊಟ್ಟೋದಲ್ಲ ಅಂತ. ಅಂದರೆ ಬಾಡಿ ಮೇಂಟೆನೆನ್ಸ್ ಮಾಡಿದ್ರು, ಒಂಥರ ಚೆನ್ನಾಗಿದ್ರು. ಸುಮ್ಮನೆ ನಾವು ಸುಮ್ಮನೆ ಏಜ್ ಅಂತ ಕೇಳೋರು ವಯಸ್ಸು ಅಂತ ಹೇಳ್ತಾ ಇರಲಿಲ್ಲ, ಯಾರು ಫಿಲಮ್ ಆ್ಯಕ್ಟರ್ಸ್ ಇರಲ್ಲ ಇಷ್ಟು ಏಜ್ ಅಂತ ಹೇಳೋ, ಇವಾಗ ಗೊತ್ತಾಗ್ತದೆ ಮುಂದೆ ಇಷ್ಟು ವರ್ಷ ಅಂತ ಗೊತ್ತಾಗುತ್ತೆ. ಇವತ್ತು ಅಪ್ಪಣ್ಣ ಅವರು ನಮ್ಮೊಟ್ಟಿಗೆ ಇಲ್ಲ, ವಿಧಿವಶರಾಗಿದ್ದಾರೆ, ನಿಮ್ಗೆ ಹೇಗೆ ಅನ್ನಿಸ್ತು ಆ ವಿಷಯ ಕೇಳಿದಾಗ? ವಿಷಯ ಕೇಳಿದ ತಕ್ಷಣ ತುಂಬ ಆಘಾತವಾಯಿತು. ಅತ್ಯುತ್ತಮ ನಿರೂಪಕಿ ಮತ್ತು ಆ್ಯಕ್ಟಿವೇಷನ್ ತುಂಬ ಚೆನ್ನಾಗಿದ್ದರು ಮೇಡಮ್, ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು. ಹಳೆ ನಿರೂಪಕಿ ಅವರು ಇನ್ ಬೇರೆಯವ್ರಿಗೆ ಮಾದರಿಯಾಗಿರ್ತಾರೆ. ಈ ವಿಷಯ ಕೇಳಿದ್ರೆ ತುಂಬ ಬೇಜಾರಾಯಿತು ಮೇಡಮ್. ಅವರು ಕನ್ನಡ ಚಿತ್ರರಂಗದಲ್ಲಿ ಫಸ್ಟು ಹುಣಸೂರು ಕೃಷ್ಣಮೂರ್ತಿ ಅವರ ಚಿತ್ರರಂಗದಿಂದ ಶುರುವಾದ ಜರ್ನಿ ಇಲ್ಲಿವರೆಗೂ ತುಂಬ ಚೆನ್ನಾಗಿ ನಡ್ಕೊ ಬಂತು. ಅವ್ರು ಕನ್ನಡದಲ್ಲಿ ತುಂಬ ಭಾಷಣದಲ್ಲಿ ಒಂದು ಸ್ಟೇಜ್ ಮೇಲೆ ಅಂತ ಹೋದಾಗ ತುಂಬ ಚೆನ್ನಾಗಿ ಮಾತಾಡೋರು. ಕನ್ನಡ ನಿರೂಪಕಿ ಅಂದರೆ ನಂಬರ್ 1 ಅವರೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹೋಗಿದ್ದು ತುಂಬ ಬೇಜಾರಾಯಿತು. ಇನ್ನು ಮಜಾ ಟಾಕೀಸ್ ಅಂತ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಅವರ ಗಂಭೀರತೆ ಇರುವಂತಹ ಪರ್ಸನಾಲಿಟಿ ಅವ್ರದ್ದು, ಅದು ತದ್ವಿರುದ್ಧ ಕ್ಯಾರೆಕ್ಟರ್ ಅಂದರೆ ಒಂದು ಹಾಸ್ಯಮಯ ಕ್ಯಾರೆಕ್ಟರ್ ಮಾಡ್ತಾರೆ ವರಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಮಜಾ ಟಾಕೀಸ್ ನಿಮಗೆಲ್ಲ ಗೊತ್ತಿರುವಂಥ ಕಾರ್ಯಕ್ರಮನೇ, ಅದರಲ್ಲಿ ಬರು ಅಂತ ಹೇಳಿ ಒಂದು ಅದ್ಭುತವಾದ ಪಾತ್ರವನ್ನು ಮಾಡ್ತಾರೆ. ತದ್ವಿರತ ಪಾತ್ರವನ್ನು ಮಾಡ್ತಾ ಅವರಿಗೆ ಇರುವಂತಹ ಪ್ರತಿಭೆಯನ್ನು ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ತೆರೆ ಮೇಲೆ ಕಟ್ಕೊಟ್ಟಂಥ ಪ್ರತಿಭೆ ಅವರು. ಇವತ್ತು ನಮ್ಮೊಟ್ಟಿಗೆ ಇಲ್ಲ ಅಪರ್ಣ, ಏನನ್ಸುತ್ತೆ ಸರ್ ನಿಮಗೆ? ಹೋಗಿರೋದು ಭಾರಿ ನೋವಿನ ಸಂಗತಿ, ಏನು ಹೇಳ್ಕೊಳಕ್ಕೂ. ಟಿ ವಿಯಲ್ಲಿ ನೋಡ್ತೀರಾ ಅಪರ್ಣ ಅವರು ಇನ್ನಿಲ್ಲ ಅಂತ ಹಾಕ್ತಾರೆ, ಹೇಗನ್ನಿಸ್ತು ಅವಾಗ ಅಭಿಮಾನಿಯಾಗಿ ನಿಮಗೆ? ಈ ಥರ ಇದ್ದರು ಈಗಲೇ, ಈಗ ಚಿಕ್ಕಿದ್ರಲ್ಲೇ ಆ ಥರ ಆದದ್ದು ಎಲ್ಲರಿಗೂ ನೋವು ತಂದಿರೋ ವಿಷಯನೇ. ಏಜಾಗಿ ಏನಾರು ಆಗಿದ್ರೆ ಬಿಡು ಏಜಾಗಿದೆ ಅಂತ ಅನ್ಬೋದಾಯಿತು. ಈಗ ಅವರು 4-5 ಜನ ನೆಗುಸ ರೂಪದಲ್ಲಿದ್ದವರು, ಇವಾಗ ಆ ಥರ ಆಗಿರೋದು ಎಲ್ಲರಿಗೂ ಇದಾಗಿ ಅವರ ಮನೆಯವ್ರಿಗೆಲ್ಲ ದೇವರು ಈಗ ದುಃಖ ಇದು ಮಾಡ್ತಾರೆ ಅನ್ನೋದನ್ನು. ವಿಷಯ ಕೇಳ್ತೀರಿ ಅಪರ್ಣ ಅವರು ಇನ್ನಿಲ್ಲ ಅಂತ, ಹೇಗೆ ಅನಿಸ್ತಾ ಇದೆ? ಏಕೆಂದರೆ ನಾವು ಚಿಕ್ಕವರಿಂದ ಅವರು ನೋಡ್ಕೊಂಡು ಬಂದಿದ್ದೀವಿ, ಸೀರಿಯಲ್ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ತುಂಬ ಬೇಜಾರು ಅನ್ನಿಸ್ತಿದೆ ಆ ವಿಷಯದಲ್ಲಿ. ತುಂಬ ಬೇಜಾರಾಗಿದೆ, ತುಂಬ ಬೇಜಾರಾಗಿದೆ. ಅವ್ರು ಹೋಗಿರೋದು ತುಂಬ ಕೇಳಿ ನಮಗೆ ಶಾಕು ಆಗಿದೆ. ಅವರು ಸೀರಿಯಲ್ಗಳಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲೇ ಫಂಕ್ಷನಲ್ಲೆಲ್ಲ ಮಾಡೋದಕ್ಕೆ ತುಂಬ ಇಷ್ಟ ಆಗೋದವರು, ಚಿಕ್ಕ ಏಜ್ ಅನ್ಸೋದು ಏಜ್ ಆದರೂ. ನಿರೂಪಕರಲ್ಲೇ ಕನ್ನಡವನ್ನು ಅತಿ ಹೆಚ್ಚು ಬಳಸಿದಂಥ ನಿರೂಪಕಿ, ಸತತ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ, ನಮ್ಮ ಕನ್ನಡ ಕಿರುತೆರೆಗಾಗಲಿ ಒಂದಷ್ಟು ದಾಖಲೆಯನ್ನು ನಿರ್ಮಿಸಿದಂಥ ನಿರೂಪಕಿ, ಒಂದಷ್ಟು ಗೌರವನ ತಂದುಕೊಟ್ಟಂಥ ನಟಿ ಕೂಡ ಹೌದು. ಇವತ್ತವ್ರು ನಮ್ಮೊಂದಿಗೆ ಇಲ್ಲ, ನೋಡಿದ್ರೆ ಏಜ್ ಲೆಸ್ ಅಂತ ಅನ್ನಿಸ್ತಾ ಇದ್ರು. ಲಂಗ್ ಕ್ಯಾನ್ಸರಿಂದ ಬಳಲ್ತಿದ್ರು ಅನ್ನೋದಂತೂ ಇನ್ನೂ ದೊಡ್ಡ ಶಾಕಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಬೇಜಾರಾಗಿದೆ, ಆ ವಿಷಯ ಕೇಳೇ ಬೇಜಾರಾಗಿದೆ. ಬೇಕಾದಷ್ಟು ಟ್ರೀಟ್ಮೆಂಟ್ಗಳಿದ್ರೂ ಕೂಡ ಯಾಕೆ ಆ ಥರ ಆಗಿದೆ ಅನ್ನೋದು ಬೇಜಾರಾಗಿದೆ. ಲಂಗ್ ಡಿಸೀಸ್ ಕ್ಯಾನ್ಸರ್ ಅಂತ ಗೊತ್ತಾದಾಗ ಅದು ನಮಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಮೇಡಮ್, ನಮಗೆ ಇವತ್ತೇ ಗೊತ್ತಾಗಿರೋದು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ಅವರು ಈ ಥರ ಆಗಿರೋದ್ರಿಂದಲೇ ನಮಗೆ ಗೊತ್ತಾಗಿದ್ದು ಕ್ಯಾನ್ಸರ್. ಇಷ್ಟು ಟ್ರೀಟ್ಮೆಂಟ್ ಇದ್ರೂ ಇಷ್ಟು ಬೇಗ ಅವರಿಗೆ ದೇವ್ರು ಸಾವು ಕೊಟ್ಟನಲ್ಲ ಅಂತ ತುಂಬ ಬೇಜಾರಾಗಿದೆ.
ನೀವು ಮಜಟಾಕಿ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹೌದು, ಬರುವಂತ ಒಂದು ಪಾತ್ರ ಅಂದ್ರೆ ಅಪರ್ಣ ಅವರ ತದ್ವಿರುದ್ಧ ಪಾತ್ರ ಅದು, ಅದನ್ನ ಅಚ್ಚುಕಟ್ಟಾಗಿ ಮಾಡಿದಂಥದ್ದು, ತುಂಬಾ ಎಂಟರ್ಟೈನ್ ಕೂಡ ಮಾಡಿದ್ರು. ಆ ಮೂಲಕ ನನಗೆ ಈ ರೀತಿನೂ ನಟನೆ ಮಾಡಕ್ ಬರುತ್ತೆ, ಹಾಸ್ಯಮಯವಾಗೂ ನಾನು ನಿಮ್ಮನ್ನ ರಂಜಿಸಬಹುದು, ಗಂಭೀರ ಅಲ್ದೇ ಹಾಸ್ಯಮಯವಾಗೂ ನಾನು ನಿಮ್ಮನ್ನ ರಂಜಿಸಬಹುದು ಅಂತ ತೋರಿಸ್ಕೊಟ್ಟಂತ ಒಂದು ಕಾರ್ಯಕ್ರಮ. ವರು ಅನ್ನೋ ಪಾತ್ರ ನಿಮ್ಗೆಲ್ಲ ಇಷ್ಟ ಆಗಿದ್ದು, ಇನ್ಮೇಲೆ ಆ ವರು ಪಾತ್ರ ಮಾಡೋದಕ್ಕೆ ನಮ್ಮೊಟ್ಟಿಗೆ ಅಪರ್ಣವರಿಲ್ಲ ಅಂದ್ರೆ ನಮ್ಗೆ ಖುಷಿ ಅನ್ಸುತ್ತೆ. ನೋಡ್ಲಿಕ್ಕಾಗ್ಲಿ ಅವರು ಮಾತಾಡೋದು ಎಲ್ಲ ಕನ್ನಡ ಅಚ್ಚ ಕನ್ನಡದಲ್ಲಿ ಮಾತಾಡೋರೆ ನಮ್ಗೆ ತುಂಬಾ ಇಷ್ಟ ಆಗ್ತಿತ್ತು. ಅವ್ರ ತರ ಬೇರೆ ಯಾರಿಗೂ ಆಕ್ಟಿಂಗ್ ಮಾಡಕ್ ಬರಲ್ಲ ಮೇಡಮ್. ವರು ಅಂದ್ರೇನೆ ಬಂದ್ರೇನೆ ನಮಗೆ ನೋಡಕ್ ಖುಷಿ ಅನ್ಸೋದು, ಅವ್ರು ಕನ್ನಡದಲ್ಲಿ ಮಾತಾಡೋದು ಅದೆಲ್ಲ ನಮಗೆ ತುಂಬಾ ಇಷ್ಟ ಆಗ್ತಿತ್ತು. ಅವ್ರ ತರ ಕನ್ನಡ ಇನ್ಮುಂದೆ ಯಾರ ಕೈಲೂ ಮಾತಾಡಕ್ ಆಗಲ್ಲ ಅಂತ ಅನ್ಕೊಂಡಿದೀವಿ ನಾವು. ಡಿ ಡಿ ಚಂದನ ವಾಹಿನಿಯಿಂದ ಇದ್ದಂತ ಒಂದು ಪ್ರತಿಭೆ ನೋಡೋದಕ್ಕೆ ಏಜ್ಲೆಸ್, 58 ವರ್ಷ ಇದೇ ಅಕ್ಟೋಬರ್ ಬಂದ್ರೆ, ಈಗ ಸದ್ಯಕ್ಕೆ 57ರಲ್ಲಿ ಅವರು ವಿಧುಭೀಷರ ಅವರು ಅಷ್ಟು ಏಜ್ ಪರ್ಸನ್ ಅಂತ ಅನಿಸ್ತಾನೆ ಇರಲಿಲ್ಲ ಅವರು. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ. ಚಿತ್ರ, ಏನು ಮಾಡ್ಕೊಂಡಿದ್ದೀರಿ ನೀವು? ನಾನು ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಪ್ಪರ್ಣ ಅವರು ಅಥವಾ ನಮ್ಮೊಟ್ಟಿಗಿಲ್ಲ, ವಿಧುಭೀಷರಾಗಿದ್ದಾರೆ, ಲಂಗ್ ಕ್ಯಾನ್ಸರ್, ಹೇಗೆ ಅನ್ನಿಸ್ತು ಆ ವಿಷಯ ಕೇಳಿದ ಕೂಡಲೇ ನಿಮ್ಮ ಮನಸ್ಸಿಗೆ ಹೇಗೆ ಆಘಾತ ಆಯಿತು? ಇಲ್ಲ, ತುಂಬಾ ಬೇಸರವಾದಂಥ ವಿಷಯ. ಫಸ್ಟ್ ಆಫ್ ಆಲ್ ಅವ್ರ ಮುಖ ನೋಡಿದ್ರೆ ನನಗೆ ನೆನಪಾಗೋದು, ತುಂಬ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ರು, ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು. ಅವ್ರ ಆ್ಯಕ್ಟಿಂಗು ಬೇರೆ ಬಿಟ್ಟರೆ ಅವ್ರ ಕನ್ನಡದಲ್ಲಿ ತುಂಬಾ ಚೆನ್ನಾಗಿದ್ರು. ಅದು ತುಂಬಾ ಬೇಸರ ಆಗುವಂಥ ವಿಷಯ. ಈ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಎಕ್ಸ್ಪರ್ಟ್ ಅಂತ ಇರೋರು ತುಂಬ ಕಡಿಮೆ, ತುಂಬ ಬೇಜಾರಾಗಿದೆ. ಅದು ಹೆಣ್ಮಕ್ಳಿಗೆ ಈ ಕಾಲದಲ್ಲಿ ಕ್ಯಾನ್ಸರ್ ಅಂತ ತುಂಬ ಇದರಲ್ಲಿ ಬರ್ತಾ ಇದೆ. ಹುಷಾರಾಗಿರಬೇಕು, ಆರೋಗ್ಯ ನೋಡ್ಕೊಬೇಕು, ಆರೋಗ್ಯ ತುಂಬ ಮುಖ್ಯ. ಈ ಸಮಯದಲ್ಲಿ ಅವ್ರ ಫ್ಯಾಮಿಲಿಗೆ ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ನಾನು ದೇವನ ಬೇಡ್ಕೊಳ್ತೀನಿ. ಕಿರುತೆರೆಯಲ್ಲಿ ಬಿಗ್ ಬಾಸ್ ಆಗಿರ್ಬೋದು, ಮಜಾ ಟಾಕೀಸ್ ಆಗಿರ್ಬೋದು, ಮುಕ್ತ ಅನ್ನುವಂತಹ ಅದ್ಭುತ ಧಾರಾವಾಹಿ ಆಗಿರ್ಬೋದು, ಬೇರೆ ಬೇರೆ ಧಾರಾವಾಹಿಗಳು ಸತತ ಸಾಕಷ್ಟು ವರ್ಷಗಳಿಂದ ನಮ್ಮನ್ನು ರಂಜಿಸ್ತಾ ಬಂದಿದ್ದು ಅಪರ್ಣ ಅವರು. ಡಿ ಡಿ ಚಂದನ ವಾಹಿನಿಯಿಂದಲೂ ಕೂಡ ಅವರ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಖಾಸಗಿ ಕಾರ್ಯಕ್ರಮಕ್ಕೆ ನಿರೂಪಣೆ ಆಗಿರ್ಬೋದು, ಎಲ್ಲವೂ ಅದ್ಭುತ. ಇನ್ಮೇಲೆ ಅಪರ್ಣ ಅವರು ಇರಲ್ಲ ನಮ್ಮೊಟ್ಟಿಗೆ, ತುಂಬಾ ಬೇಸರವಾಗುವಂಥ ವಿಷಯ. ಇನ್ನು ಅವ್ರ ಸ್ಥಾನ ರಿಪ್ಲೇಸ್ ಮಾಡೋಕ್ಕೆ ಬೇರೆ ಯಾರಾದರೂ ಬರ್ತಾರ ಅಂದರೆ ಅದೊಂದು ಕ್ವಶನ್ ಮಾರ್ಕ್, ಹೋಪ್ಸು, ನೋಡೋಣ. ಸೊ ಇನ್ನು ಮಜಾ ಟಾಕೀಸ್ ಅಂತ ಮಾತಾಡಿದ್ದಾರೆ, ವರು ಅನ್ನೋ ಪಾತ್ರ ತುಂಬ ಅದ್ಭುತವಾಗಿ ರೀಚ್ ಆಗಿತ್ತು, ಇನ್ಮೇಲೆ ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಬಂದರೂ ಕೂಡ ಮಜಾ ಟಾಕೀಸ್ ವಾಪಸ್ಸು, ವರು ಅನ್ನೋ ಪಾತ್ರಕ್ಕೆ ಮತ್ತೆ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀನಿ, ನೋಡೋಣ. ಬಟ್ ಅವ್ರ ಫ್ಯಾಮಿಲಿ ಸ್ವಲ್ಪ ಧೈರ್ಯವಾಗಿರಬೇಕು ಈ ಸಮಯದಲ್ಲಿ, ಅವ್ರಿಗೆ ಏನು ಒಂದು ನೋವನ್ನ ತಡ್ಕೊಳ್ಳೋಂಥ ಶಕ್ತಿ ಆ ದೇವರು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಬ್ಬರು ಅಭಿಮಾನಿ ಸಿಕ್ಕಿದ್ದಾರೆ ಅಪರ್ಣವರ ಅಭಿಮಾನಿ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ರವಿಲ ಅಂತ. ಓಕೆ ಮೇಡಮ್, ನಿಮಗೆ ವಿಷಯ ಗೊತ್ತಿದೆ ಅಂತ ಅನ್ಕೊತೀನಿ, ಏನಂತ ಹೇಳಕ್ ಇಷ್ಟಪಡ್ತೀರಾ? ತುಂಬ ಚಿಕ್ಕ ವಯಸ್ಸಲ್ಲೇ ಅವರು ಮೃತಪಟ್ಟಿರುತ್ತಾರೆ ಕ್ಯಾನ್ಸರಿಂದ ಅಂತ ನಮಗೂ ಶಾಕ್ ಆಗಿದೆ. ತುಂಬ ಒಳ್ಳೆ ಆಂಕರು, ಅವ್ರ ವಾಯ್ಸ್ ಕೇಳಿದ್ರೇ ನಮಗೆ ಮನಸ್ಸಿಗೆ ತುಂಬ ತೃಪ್ತಿ ಅನಿಸ್ತಾ ಇತ್ತು. ಆ ಥರ ವಾಯ್ಸು ನಾವು ಹಿಂದೇನು ಕೇಳಿಲ್ಲ, ಮುಂದೇನು ಕೇಳಕ್ ಸಾಧ್ಯವಿಲ್ಲ. ಅದರಿಂದ ಅವರ ಆತ್ಮಕ್ಕೆ ಅವ್ರ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆಲ್ಲ ದೇವರು ಶಕ್ತಿ ಕೊಡಲಿ, ಇದನ್ನು ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾವು ಬಯಸ್ತೀವಿ. ನಾವು ವಕೀಲರು ಇಲ್ಲಿ, ವಕೀಲರು ಎಲ್ಲ ಸೇ ಅವ್ರ ಪರವಾಗಿ ನಾನು ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಜೊತೆಗೆ ಮೆಟ್ರೋ ನಿಲ್ದಾಣ ಅಂದರೆ ಪ್ರತಿ ಬಾರಿನೂ ನೀವು ಮೆಟ್ರೋದಲ್ಲಿ ಓಡಾಡೋ ಕಾರಣ ಕೇಳ್ತಾ ಇರುವಂಥದ್ದು, ಮೆಟ್ರೋದಲ್ಲಿ ಅಪರ್ಣ ಅವರ ಧ್ವನಿ ಇರುತ್ತೆ ಅಂದರೆ ಮುಂದೆ ಬಾಗಿಲನ್ನು ತೆರೆಯುತ್ತದೆ, ಈ ಸ್ಟೇಷನಲ್ಲಿ ತೆರೆಯುತ್ತೆ, ಸೇಫ್ ಆಗಿರಿ ಅನ್ನುವಂಥ ಕನ್ನಡದ ಕಾಷನ್ಸ್ನ ಅಚ್ಚ ಕನ್ನಡ ಧ್ವನಿನಲ್ಲಿ, ಅಚ್ಚ ಅಪ್ಪಟ ಕನ್ನಡತಿ ಅಪರ್ಣವರ ಧ್ವನಿ ಆಗಿತ್ತು ಮೆಟ್ರೋದಲ್ಲಿ. ಇವಾಗ ಮೆಟ್ರೋದಲ್ಲಿ ಆ ಧ್ವನಿ ರೆಕಾರ್ಡ್ ಆಗಿರೋದಷ್ಟೇ ರೆಕಾರ್ಡ್ ಆಗಿರೋದಷ್ಟೇ ಕೇಳಕ್ ಸಿಗುತ್ತೆ ಹೊರತು ಮತ್ತೆ ಯಾವ ಧ್ವನಿನೂ ಇನ್ ಮುಂದೆ ಅಪರ್ಣ ಅವ್ರದ್ದು ಬರೋದಿಲ್ಲ. ಹೇಗೆ ಅನ್ಸುತ್ತೆ ಅಂತ? ಆ ತರ ವಾಯ್ಸು ಯಾರ್ದು ಇಲ್ಲ, ಇದೇ ಫಸ್ಟ್ ಇದೇ ಲಾಸ್ಟ್ ಅನ್ಸುತ್ತೆ. ಆ ತರ ಆಂಕರ್ ನಮ್ಗೆ ಇನ್ ಮುಂದೆ ಸಿಗಲ್ಲ ಅಂತ ಅನ್ಸುತ್ತೆ ಮ್ಯಾಮ್. ಅವ್ರು ತುಂಬಾ ಚೆನ್ನಾಗಿ ಆಂಕರ್ ಮಾಡ್ತಾರೆ, ಅವ್ರ ವಾಯ್ಸೇ ನಮ್ಗೆ ಮನಸ್ಸಿಗೆನೆ ಒಂದ್ ಸ್ವಲ್ಪ ತುಂಬಾ ಮುದ ಕೊಡ್ತಾ ಇತ್ತು. ನೋಡಕ್ಕೂ ಚೆನ್ನಾಗಿದ್ರು, ಮತ್ತೆ ಮಜಾ ಟಾಕೀಸ್ ಅಲ್ಲೆಲ್ಲ ಅವ್ರದ್ದು ಸೃಜನ್ ಲೋಕೇಶ್ ಜೊತೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡಿ ನಮಗೆ ತುಂಬಾ ಬೇಜಾರಾಗಿದೆ. ನನಗೆ ರಾತ್ರಿ 12 ಗಂಟೆ ಟಿವಿ ಹಾಕ್ದಾಗ ಗೊತ್ತಾಯ್ತು. ಸುಷ್ಮಾ ಅವರೇ, ಮೆಟ್ರೋದಲ್ಲಿದ್ದೀರಾ, ಪ್ರತಿದಿನ ನೀವು ಮೆಟ್ರೋದಲ್ಲೇ ಓಡಾಡ್ತೀರಾ, ಪ್ರತಿದಿನ ಅಪರ್ಣ ಅವರ ವಾಯ್ಸ್ನ ಕೇಳ್ತೀರಾ, ಅಂದರೆ ಮೆಟ್ರೋದಲ್ಲಿ ಏನೇನೆಲ್ಲ ಕ್ವಶನ್ ಬರುತ್ತೆ ಅದನ್ನೆಲ್ಲ ಅಪ್ಪಟ ಕನ್ನಡದಲ್ಲಿ ಅಚ್ಚ ವಾಯ್ಸಲ್ಲಿ ಅಚ್ಚ ಕನ್ನಡದಲ್ಲಿ ನಮ್ಮ ಅಪರ್ಣ ಅವರು ನಿಮಗೆಲ್ಲ ಹೇಳ್ತಾ ಇದ್ರು, ಆ ಕ್ವಶನ್ಸ್ ಎಲ್ಲ ನೀವು ಕೇಳ್ತಿದ್ರಿ. ಇನ್ನು ಮುಂದೆ ಜಸ್ಟ್ ರೆಕಾರ್ಡಿಂಗ್ ವಾಯ್ಸ್ ಇರುತ್ತೆ ಹೊರತು ಅವರ ಧ್ವನಿ ಇನ್ನು ಇರೋದಿಲ್ಲ. ಜೊತೆಗೆ ಇವತ್ತು ನಮ್ಮನ್ನ ಅಗಲಿದ್ದಾರೆ ಅವರು, ಹೇಗನ್ಸುತ್ತೆ ನಿಮಗೆ ವಿಷಯ ಕೇಳಿದ ಕೂಡಲೇ ಏನು ಅನ್ನಿಸ್ತು ನಿಮಗೆ? ತುಂಬ ಶಾಕ್ ಆಯಿತು ಮ್ಯಾಮ್, ಆ್ಯಕ್ಚುಲಿ ಬೇಜಾರಾಯಿತು. ಅವರು ಕನ್ನಡ ಅಭಿಮಾನಿ ಮತ್ತು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನಾನು ಅವ್ರ ಫ್ಯಾನು. ಆ್ಯಕ್ಚುಲಿ ಮಜಾ ಟಾಕೀಸಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಎಸ್ಟರ್ಡೇ ಈ ನ್ಯೂಸ್ ಕೇಳಿ ತುಂಬಾ ಬೇಜಾರಾಯಿತು.
ಏನಕ್ಕಪ್ಪ ಈ ಥರ ಆಯಿತು ಕನ್ನಡ ಅದು ಕನ್ನಡ ಅಭಿಮಾನಿಗೆ ಅಂತ ಅನ್ನಿಸ್ತು. ಬಟ್ ಮೆಟ್ರೋದಲ್ಲೆಲ್ಲ ಇವಾಗ ಅವ್ರ ವಾಯ್ಸ್ ಮಾತ್ರ ಕೇಳಬೇಕಾಗುತ್ತೆ, ಅವರಿಲ್ಲ ಅಲ್ಲ ತೋ ತುಂಬ ಬೇಜಾರಾಗುತ್ತೆ. ಇನ್ನು ಸತತ 2 ವರ್ಷ ಕಾಲಗಳಿಂದ ಲಂಗ್ ಕ್ಯಾನ್ಸರಿಂದ ಅವರು ಬಳಲ್ತಿದ್ರು. ಆ ಸುದ್ದಿ ಕೇಳಿದಂಥ ವೀಕ್ಷಕರಿಗೆ ಇನ್ನೂ ಅತಿ ಹೆಚ್ಚು ಶಾಕ್ ಆಯಿತು. ಯಾವುದೋ ಆಕ್ಸಿಡೆಂಟ್ ಆ ಥರ ಅಲ್ಲ, ಸತತ 2 ವರ್ಷದಿಂದ ಅವರ ದೇಹದ ಜೊತೆ ಅವರೇ ಹೋರಾಟವನ್ನು ಮಾಡ್ತಾಯಿದ್ರು. ಕೊನೆಗೂ ಉಸಿರು ಚೆಲ್ಲಿದ್ದಾರೆ, ಇವತ್ತು ಆ ಹೋರಾಟದಲ್ಲಿ ಸೋತಿದ್ದಾರೆ. ಅವ್ರ ಪತಿ ಕೂಡ ಅದನ್ನೇ ಹೇಳಿದ್ರು, ನಾವು ಜಂಟಿ ಹೋರಾಟ ಮಾಡಿದ್ವಿ, ಜಂಟಿಯಾಗಿ ಸೋತಿದ್ದೀವಿ ಅಂತ. ಸೊ ಇದ್ರ ಬಗ್ಗೆ ಹೌದು ಮ್ಯಾಮ್, ಅವರು 2 ವರ್ಷದಿಂದ ಕ್ಯಾನ್ಸರಿಂದ ಬಳಲ್ತಿದ್ರು. ಬಟ್ ಮಜಾ ಟಾಕಿಸು ಅದು ಇದು ಅವ್ರ ಫ್ಯಾನ್ಸ್ಗಳಿಗೆ ಅವರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಆದ್ರೂ ಬಟ್ ಈ ವಿಷಯ ಕೇಳಿ ಬೇಜಾರಾಗುತ್ತೆ, ಈಗ ತರ ಆಗಬಾರ್ದಿತ್ತು ಬಟ್ ತುಂಬಾ ಬೇಜಾರಾಗಿದೆ ಮ್ಯಾಮ್. ಇವಾಗ ತಾನೇ ಅವ್ರ ವಾಯ್ಸ್ನ ನೀವು ಕೇಳ್ಕೊಂಡು ಬಂದ್ರಿ ಅಂತ ಹೇಳಿದ್ರಿ, ನಿಮ್ಮ ಅಭಿಮಾನಿ ಅಂತ ನೀವು ಹೇಳ್ತಿದ್ದೀರಿ. ಸೊ ಇವತ್ತು ಅವ್ರು ನಮ್ಮನ್ನ ಅಗಲಿದ್ದಾರೆ, ಹೇಗೆ ಅನ್ಸುತ್ತೆ ಅಂತ? ತುಂಬಾ ಬೇಜಾರಾಗುತ್ತೆ, ಬಿಕಾಸ್ ತುಂಬಾ ಚೆನ್ನಾಗಿ ಮುಂಚೆಯಿಂದ ಚಿಕ್ಕವರಿಂದ ನೋಡ್ಕೊಂಡ್ ಬಂದಿದೀವಿ ಅವ್ರ ಆಂಕರಿಂಗ್ ಎಲ್ಲಾನ. ಡೈಲಿ ಮೆಟ್ರೋದಲ್ಲೇ ಓಡಾಡ್ತೀನಿ ನಾನು, ಡೈಲಿ ಅವ್ರ ವಾಯ್ಸ್ ಕೇಳ್ತಾ ಇರ್ತೀನಿ, ತುಂಬಾ ಬೇಜಾರಾಗುತ್ತೆ. ಇವಾಗ ತಾನೇ ಸ್ಕ್ರೀನ್ ಶಾಟ್ ಕೂಡ ತಕೊಂಡೆ, ಒಂದು ಅಚ್ಚ ಕನ್ನಡದಲ್ಲಿ ಬಹು ಸ್ವಚ್ಛವಾಗಿ ಮಾತನಾಡಿ ಕನ್ನಡದ ಪದಪುಂಜಗಳನ್ನು ವಿಭಿನ್ನ ರೀತಿಯಲ್ಲಿ ಪೋಣಿಸಿ ವೈಭವೀಕರಿಸಿ ಕನ್ನಡದ ಹಿರಿಮೆಯನ್ನು ಕರುನಾಡಿಗೆ ಸಾರಿ ಎಲ್ಲರ ಮನಗೆದ್ದ ನಗುಮುಗದ ಒಡತಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಬೇಜಾರಾಗುತ್ತೆ, ಅದರಲ್ಲೂ ಕ್ಯಾನ್ಸರ್ ಅನ್ನೋದು ಇವಾಗ ತುಂಬಾ ಯಾವಾಗ ಯಾರಿಗೆ ಬೇಕಾದ್ರೂ ಕ್ಯಾನ್ಸರ್ ಹೇಳಕ್ಕೆ ಆಗಲ್ಲ. ಇವಾಗಿನ ಲೈಫ್ ಸ್ಟೈಲೇ ಹಂಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ಬೇಜಾರಾಗುತ್ತೆ, ತುಂಬಾ ತುಂಬಾ ಜನ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಬೇಗ ಬೇಗ ಚಿಕ್ಕ ಏಜ್ಗೆನೆ ಎಕ್ಸ್ಪೈರ್ಡ್ ಆಗ್ತಿರೋದು ಒಂಥರ ಬೇಜಾರಾಗುತ್ತೆ. ಟಿ ವಿ ತೆರೆ ಮೇಲೆ ನಿನ್ನೆ ರಾತ್ರಿ ಅಪರ್ಣ ಅವ್ರು ಇನ್ನಿಲ್ಲ ಅಂತ ಸುದ್ದಿ ಕೇಳಿದಾಗ ನೀವು ಅಭಿಮಾನಿಯಾಗಿ ಎಷ್ಟು ಆಘಾತ ಆಯ್ತು? ತುಂಬಾ ಶಾಕ್ ಆಯ್ತು. ಹೆಂಗೆ ಒಂದು ಯಾವಾಗ್ಲೂ ಏನಾದ್ರೂ ಒಂದು ಮಂತ್ಲಿ ಯಾರಾದ್ರೂ ಒಬ್ರು ಪಾಸ್ಡ್ ಅವೇ ಅನ್ನೋ ತರ ವಿಷಯ ಬರ್ತಾನೆ ಇರುತ್ತೆ ಈ ಫಿಲ್ಮ್ ಇಂಡಸ್ಟ್ರೀಲಿ, ಒಂಥರ ಸಖತ್ ಶಾಕ್ ಆಗುತ್ತೆ, ಬೇಜಾರು ಕೂಡ ಆಯ್ತು. ಹಂಗೆ ಚಿತ್ರರಂಗದಲ್ಲಿ ಸಾಕಷ್ಟು ಮಂಕ್ ಕವಿದಿದೆ ಅಂತ ಹೇಳ್ಬೋದು, ಅಂದ್ರೆ ಎಲ್ಲಾ ಪ್ರಕರಣ ಸೇರಿ ಹೇಳ್ತಾ ಇರೋದಾದ್ರೆ ಇಶ್ಯೂಸ್ ನಡೀತಾ ಇದೆ. ಅದರಲ್ಲೂ ಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಇಶ್ಯೂಸು, ಡೈಲಿ ನೋಡಿ ನೋಡಿ ನಮ್ಗೊಂಥರ ಟಿ ವಿ ನೋಡೋಕೇನೆ ಬೇಜಾರಾಗೋಗ್ಬಿಟ್ಟಿದೆ. ಡೈಲಿ ಏನಾದ್ರೂ ಒಂದು ಇಶ್ಯೂಸ್ ಇದ್ದೇ ಇರುತ್ತೆ, ಒಂಥರ ಬ್ಯಾಡ್ ನ್ಯೂಸ್ ಯಾವಾಗ್ಲೂ. ಮೇಡಮ್ ನೀವು ಕೂಡ ಹೇಳ್ತಾ ಇದ್ರಿ ಈಗ ತಾನೇ ವಾಯ್ಸ್ ನ ಕೇಳ್ಕೊಂಡ್ ಬಂದೆ ಅಂತ, ಹೆಂಗ ಅನ್ಸುತ್ತೆ? ಇವತ್ತು ಅವ್ರ ನಮ್ಮ ಒಟ್ಟಿಗೆ ಇಲ್ಲ, ಅವ್ರ ವಾಯ್ಸ್ ನ ಕೇಳ್ತಿದೀವಿ, ಆದ್ರೆ ಆ ಧ್ವನಿ ಆ ಒಂದು ಅಪರ್ಣ ಅವ್ರ ನಮ್ಮ ಮುಂದೆ ಇಲ್ಲ, ಹೇಗ ಅನ್ಸುತ್ತೆ? ಬೆಸ್ಟ್ ನಿರೂಪಕಿ ಆ ಥರ ನಿರೂಪಣೆ ಇವತ್ತು ಯಾವ ಇಷ್ಟು ಫೀಲ್ಡ್ ಇಂಪ್ರೂವ್ ಆಗಿದೆ, ಡೆಕೇಡ್ಸ್ ಆಗಿದೆ, ಬಟ್ ಸ್ಟಿಲ್ ಅಪರ್ಣ ಅವ್ರ ವಾಯ್ಸು ಯಾರೂ ಬೀಟ್ ಮಾಡೋಕ್ಕಾಗಿಲ್ಲ. ಆಮೇಲೆ ಇಲ್ಲಿ ಮೆಟ್ರೋದಲ್ಲಿ ಇವಾಗ ತಾನೇ ಮಾತಾಡ್ಕೊಂಡು ಬಂದ್ವಿ, ಅಪರ್ಣ ಅವ್ರ ವಾಯ್ಸ್ ಇದೆ, ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ, ಅವ್ರಿಗೊಂದು ಸಾವೇ ಇಲ್ಲ, ಬಿಕಾಸ್ ಒಂದು ವಂಡರ್ಫುಲ್ ವಾಯ್ಸ್ ಅದು. ಆಮೇಲೆ ಇದು ಯಾವುದು ಮಜಾ ಟಾಕೀಸಲ್ಲಿ ಮಾಡ್ತಾ ಇದ್ದ ಒಂದು ಕಾಮಿಡಿ ಶೋ ಇರ್ಬೋದು, ಯಾವುದೇ ಆಗಲಿ ತಗೊಳ್ಳಿ, ಅವರಲ್ಲಿ ಆ ಅಭಿನಯಕ್ಕೆ ಒಂದು ಜೀವ ಕೊಡ್ತಿದ್ರು. ಸೊ ನಾವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ, ಮಿಸ್ ಮಾಡ್ಕೊಳೋ ಅನ್ನೋದಕ್ಕಿಂತ ಮಿಸ್ ಮಾಡ್ಕೊಬಾರ್ದು, ಯಾಕೆಂದ್ರೆ ಅವ್ರ ವಾಯ್ಸ್ ಶಾಶ್ವತವಾಗಿ ಉಳಿದಿದೆ ನಮ್ಮಲ್ಲಿ. ಸೊ ಬೇಜಾರಾಯ್ತು, ಗೊತ್ತಿತ್ತು ಆಕ್ಚುಲಿ ಅವ್ರಿಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ ಅರ್ಲಿಯರೇ ಗೊತ್ತಿತ್ತು. ಬಟ್ ವಿಧಿವಶ ನಮ್ದು ಫಿಲಮ್ದು ಕಾಂಟ್ಯಾಕ್ಟ್ ಸ್ವಲ್ಪ ಇದೆ, ಸೊ ಅದರಿಂದ ನಮ್ಗೆ ಸ್ವಲ್ಪ ಐಡಿಯಾಸ್ ಗೊತ್ತಿರುತ್ತೆ, ಸ್ವಲ್ಪ ವಿಷಯಗಳಿಗೆ ಮುಟ್ಟಿರ್ತೇವೆ. ಸೊ ಏನು ಮಾಡೋಕ್ಕಾಗಲ್ಲ, ಅಂತ ಒಳ್ಳೆ ನಿರೂಪಕಿ ಹೋದ್ರಲ್ಲ ನಮ್ಮಲ್ಲಿ ಅಂತ ಬೇಜಾರಷ್ಟೇ. ನನಗೆ ಗೊತ್ತಾಗಿದ್ದೆ ಇವತ್ತು ಬೆಳಗ್ಗೆ, ಕೇಳಿದ ತಕ್ಷಣ ನನಗೆ ತುಂಬ ಬೇಜಾರಾಯಿತು, ದೇವರು ಶಾಂತಿ ಕೊಡಲಿ. ಮತ್ತು ನನಗೆ ಅವರು ಕೇಳಿದ ತಕ್ಷಣ ನನಗೆ ನೆನಪಾಗಿದ್ದೆ, ಅವರು ನ್ಯೂಸ್ ಓದ್ತಾ ಇದ್ರು ಮುಂಚೆ, ಅದು ನನಗೆ ತುಂಬ ನೆನಪಂತು. ಮತ್ತು ಆಮೇಲೆ ನನಗೆ ಮಜಾ ಟಾಕೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದದ್ದು ಅದು ತುಂಬ ಇಷ್ಟ ಆಗ್ತಿತ್ತು ನನಗೆ. ಎನಿ ಹೌ ಐ ಆಮ್ ಗೋಯಿಂಗ್ ಟು ಮಿಸ್ ಸರ್ ಅ ಲಾಟ್. ನೀವು ಮೆಟ್ರೋ ನಿಲ್ದಾಣದ ಸಾರ್ವಜನಿಕರಾಗಿರೋ ಕಾರಣಕ್ಕೆ ಡೈಲಿ ಅವರ ವಾಯ್ಸ್ ನ ಯಾರ ಕೈಲಿ ಇದು ಮಾಡಕ್ಕಾಗುತ್ತೆ, ಮಿಸ್ ಮಾಡ್ಕೊಂಡೇ ಇರ್ತೀವ, ಮಿಸ್ ಮಾಡ್ಕೊಂಡೇ ಮಾಡಿ. ಮುಂದಕ್ಕೆ ಯಾರ್ದು ಬೇರೆಯವ್ರ ವಾಯ್ಸ್ ಬಂದ್ರೂ ಅಪರ್ಣ ವಾಯ್ಸ್ ಅಪರ್ಣ ವಾಯ್ಸ್. ಹೇಗೆ ನನ್ಗೂ ಕೇಳಿದ ತಕ್ಷಣ ಗಾಬರಿ ಆಯ್ತು, ಎಷ್ಟು ಚೆನ್ನಾಗಿ ಎಲ್ಲ ನಿರೂಪಣೆ ಮಾಡ್ತಾ ಇದ್ರು. ಅವ್ರ ವಾಯ್ಸು ಕನ್ನಡದಲ್ಲಿ ಇಂಗ್ಲಿಷ್ ಪದನೇ ಯೂಸ್ ಮಾಡ್ತಾ ಇರಲಿಲ್ಲ, ಬರೀ ಕನ್ನಡನೇ ಹೇಳ್ತಾ ಇದ್ದಿದ್ದು. ಅಂತ ಒಬ್ಬ ನಿರೂಪಕಿನ ನಾವು ಕಳ್ಕೊಂಡಿದೀವಲ್ಲ ಅಂತ ಬೇಜಾರಾಯ್ತು. ಅಪ್ಪು ಹೋದ್ಮೇಲಂತೂ ಹಿಂದೆ ಎಷ್ಟೊಂದು ಜನ ಹೋದ್ರು, ಹಂಗಾಗಿ ಅದ್ರ ಜೊತೆಗೆ ಇವರು ಒಬ್ರು ಹೋದ್ರಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಅದೇ ಆಗ್ಲೇ ಹೇಳ್ದಂಗೆ ನಾನು ಸತತ ಮಾತು ಕೇಳ್ತಿದ್ರೆ ನಾವು ಕನ್ನಡ ಕಲಿಬೇಕು, ಅವ್ರ ತರ ಮಾತಾಡ್ಬೇಕು ಅಂತ ಅನಿಸ್ತಿತ್ತು, ಬಿಕಾಸ್ ನಮ್ಮ ಕನ್ನಡಕ್ಕೆ ಒಂದು ಜೀವ ತುಂಬಿತ್ತು. ಆ ಕನ್ನಡ ಭಾಷೆ ಅಂದ್ರೆ ಅವರಿಂದ ಪ್ರೀತಿ ಹುಟ್ಟುತ್ತೆ ನಮಗೆ, ತುಂಬಾ ಪ್ರೀತಿ ಅವ್ರ ಮೇಲೂ ಪ್ರೀತಿ. ಬಟ್ ರಿಪ್ ಅಷ್ಟೇ, ಅವ್ರ ಆಕ್ಟಿಂಗ್ ಇರ್ಬೋದು, ಅವ್ರ ಮಾತು ಇರ್ಬೋದು, ಅವ್ರದ್ದೊಂದು ಸ್ಮೈಲ್ ಇರ್ಬೋದು, ಅದು ನಾವು ಮರೆಯಕ್ಕೆ ಆಗಲ್ಲ. ಬಿಡಿ ಲೈಫ್ ಇರೋ ತನಕ ನಾವು ಮರೆಯಕ್ಕಾಗಲ್ಲ ಅಷ್ಟೇ.
ಅವ್ರು ಎನಿ ಟೈಮ್ ಹೆಂಗಾಗೆ ಕಾಣ್ತಾ ಇದ್ರು, ನಾವೆಲ್ಲ ಒಂದ್ಸ್ವಲ್ಪ ಹೆಂಗಾಗ, ಅದೇ ನನ್ನ ನಾವು ಚಿಕ್ಕದ್ರಿಂದ ನೋಡಿದೀನಿ ಅದೇ ತರನು. ಈಗ ಮಜಾ ನಮ್ಮ ಚೈಲ್ಡ್ಹುಡ್ ಇಂದ ಅವ್ರನ್ನ ನೋಡ್ಕೊಂಡು ಬರ್ತಾ ಇರೋದು, ನಿನ್ನೆ ಮೊನ್ನೆ ಎಲ್ಲ ಚೈಲ್ಡ್ಹುಡ್ ಇಂದ ಅದು ಡಿಡಿ ಚಾನೆಲ್ ಅಲ್ಲಿ ಫಸ್ಟ್ ಬಂದಿದ್ದು ಅಪರ್ಣ ಅವರು. ಅವ್ರ ವಾಯ್ಸ್, ಅವ್ರ ಮಾತು, ಅವ್ರ ಸ್ಮೈಲು ಏನೇ ಆಗಿರ್ಲಿ ವಿ ಮಿಸ್ ಸರ್ ಅಷ್ಟೇ. ಸೊ ನೋಡಿದ್ರಲ್ಲ, ಇದಿಷ್ಟು ಅಪರ್ಣ ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರೈಡೋ ಅವರ ಜೊತೆ. ಮೋನಿಕಾ ಎಸ್ ನಾಗರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.